ಬಿಜೆಪಿನಲ್ಲಿ ಆಗಲಿ ಕಾಂಗ್ರೆಸ್ನಲ್ಲಿ ಆಗಲಿ ಭ್ರಷ್ಟಾಚಾರ ಎರಡು ಕಡೆಯೂ 100% ಇಷ್ಟೊಂದು ವರ್ಷ ನಡೆಯುತ್ತಾ ಬಂದಿದೆ. ಒನ್ ಚಾನ್ಸ್ ಕೇಜ್ರಿವಾಲ್, ದಟ್ಸ್ ವಾಟ್ ಅವರ್ ಮೋಟು. ಸೊ ಕರ್ನಾಟಕ ರಿಕ್ವೆಸ್ಟಿಂಗ್ ಟು ಗಿವ್ ಕೇಜ್ರಿವಾಲ್ ಆ್ಯಂಡ್ ಆಪ್ ಒನ್ ಚಾನ್ಸ್. ನಾವು ಯಾವಾಗಲೂ ಪಾರ್ಟಿ ಏನು ಹೇಳ್ತಾ ಇದ್ದಾರೋ ಅದು ಮಾಡ್ಲಿಕ್ಕೆ ತಯಾರಿದ್ದೀವಿ, ನೋಡೋಣ. ವಿಷಯ ಅಂತ ಮಾತಾಡ್ತಾರೆ ಏನಂದ್ರೆ, ಈ ಬಾರಿಯ ಚುನಾವಣೆ ಏನಿದೆ, ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಮತಗಳನ್ನ ಕಸಿಯುತ್ತೆ, ಬಿಜೆಪಿಗೆ ಅನುಕೂಲ ಮಾಡ್ಕೊಳುತ್ತೆ ಅಂತ ಹೇಳ್ತಾರೆ. ಹೌದಾ? ಆ ಥರದ ಸಾಧ್ಯತೆಗಳೇನಾದ್ರೂ ಇದೆಯಾ? ನೋಡಿ, ಕಣ್ಣು ತೆರೆದು ನೋಡಬೇಕು ನಮ್ಮ ಕಣ್ಣು ಮುಂದೆ ಏನಿದೆ ಅಂತ. ಎಲ್ಲಿದೆ ನಮ್ಮ ಬಿಜೆಪಿನಲ್ಲಿ ಆಗಲಿ ಕಾಂಗ್ರೆಸ್ನಲ್ಲಿ ಆಗಲಿ ಭ್ರಷ್ಟಾಚಾರ ಎರಡು ಕಡೆಯೂ 100% ಇಷ್ಟೊಂದು ವರ್ಷ ನಡೆಯುತ್ತಾ ಬಂದಿದೆ. ಅದು ಮೊದಲು ಕೂಡ ಕೇಜ್ರಿವಾಲ್ ಅವರು ಹೇಳ್ತಿದ್ರು, ನೀವು ಒಂದು ಪಾಕೆಟ್ನಿಂದ ಓಟ್ ತೆಗೆದು ಇನ್ನೊಂದು ಪಾಕೆಟಿಗೆ ಹಾಕಿಬಿಟ್ಟು ಉಪಯೋಗಿಲ್ಲ, ನಿಮಗೇನು ಒಳ್ಳೆಯದಾಗೋದಿಲ್ಲ ಅಂತ. ಅದನ್ನೇ ಜನರಿಗೂ ಗೊತ್ತಾಯಿತು. ಅದು ಈಗ ಅವ್ರು ಎರಡು ಪಾಕೆಟ್ದು ಬೇಡ, ನಮ್ಗೆ ಹೊಸ ಪಾರ್ಟಿನೇ ಬೇಕು ಅಂತ ಹೇಳಿಬಿಟ್ಟು ದಿಲ್ಲಿಯಲ್ಲಿ ಒಂದು ಸಾರಿ ವಿಶ್ವಾಸ ಮೂರು ಸಾರಿ ಅದೇ ವೋಟ್ರುಗಳು ಅವ್ರಿಗೆ ತಿರುಗಿ ಅಲ್ಲಿ ಆಯ್ಕೆ ಮಾಡಿಕೊಂಡು ಬಂದು ತರಿಸಿದ್ದಾರೆ. ಹೇಳಿ, ಇದಕ್ಕಿಂತಲೂ ಜಾಸ್ತಿ ಇನ್ನೇನು ಬೇಕು? ಅದು ನೋಡಿಕೊಂಡು ಹತ್ತಿರದ ಇದು ಸ್ಟೇಟು ಪಂಜಾಬ್ದವರು ಅವರು ಹೇಳಿದ್ದಾರೆ, ನಮ್ಗೆ ಬೇಡ, ಅಲ್ಲಿ ನಡೀತಾ ಇರೋದು ನಮ್ಮ ಹತ್ರ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೋಸ್ಕರನೇ ನಾವು ಮೊಹಲಾ ಕ್ಲಿನಿಕ್ ಮಾಡಿಕೊಂಡು ತೋರಿಸ್ತಾ ಇದ್ದೀವಿ. ನೀವು ಯಾರು ಬೇಕಂದರೂ ಅಲ್ಲಿ ಹೋಗಿ ನೋಡಿ, ನಿಮಗಿದು ಬೇಕೋ ಮಾಡಿಸ್ಲಿಕ್ಕೆ ಆಗುತ್ತೆ, ಏನು ತೊಂದರೆ ಇಲ್ಲ. ಅದು ನಮ್ಮಲ್ಲಿ ಈಗ ನಮ್ಮ ಸರ್ಕಾರದ ಹತ್ರ ಈಗ ಇರುವ ಹಣಕಾಸು ಅದು ಅಷ್ಟೇ ಸಾಕು. ಅವರಿಗೆ ಅದು ಮಾಡಬೇಕು ಅಂತ ಇಚ್ಛೆ ಇದ್ದರೆ ಈವಾಗಲೇ ಮಾಡ್ಬೋದಾಯಿತು, ಮಾಡ್ತಾ ಇಲ್ಲ. ಯಾಕೆ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ಸರ್ ತಾವೇನು ಹೇಳ್ತೀರಿ? ಎಸ್, ನೀವು ಒನ್ ಚಾನ್ಸ್ ಕೇಜ್ರಿವಾಲ್, ದಟ್ಸ್ ವಾಟ್ ಅವರ್ ಮೋಟೋ. ಸೊ ಕರ್ನಾಟಕ ರಿಕ್ವೆಸ್ಟಿಂಗ್ ಟು ಗಿವ್ ಕೇಜ್ರಿವಾಲ್ ಆ್ಯಂಡ್ ಆಪ್ ಒನ್ ಚಾನ್ಸ್. ತುಂಬ ಸ್ಪಷ್ಟವಾಗಿ ಹೇಳಿದ್ರು, ನಮ್ಮಲ್ಲಿರ್ತಕ್ಕಂಥ ಫಿನಾನ್ಸೇ ಸಾಕು, ಮತ್ತೇನು ಬೇಡ. ಯಾಕೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಹಾಳಾಗಿದೆ. ದೆಹಲಿಯ ಮಾದರಿಯಲ್ಲಿ ಬರಬೇಕು ಅಂದರೆ ಒಂದು ಸಲ ಅವಕಾಶ ಮಾಡಿಕೊಡಿ, ಬನ್ನಿ ಶಾಂತಿನಗರಕ್ಕೆ. ಒಂದು ಮೋಲಾ ಕ್ಲಿನಿಕ್ ಟೈಪ್ ಮಾಡಿದ್ದೀವಿ, ದಿನಾರ್ವಚನ ಪೇಷೆಂಟ್ ನೋಡ್ತಾರೆ, ಅಷ್ಟು ಜನಕ್ಕೆ ಅನುಕೂಲ ಆಗ್ತದೆ. ನಮ್ಮ ರಾಜ್ಯದಲ್ಲೂ ಸಹ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರಬೇಕು, ಬಂದರೆ ಅನುಕೂಲ ಆಗುತ್ತೆ ಅನ್ನೋದು ಇವರ ಮಾತು. ಕಳೆದ ಬಾರಿ ಕಂಟೆಸ್ಟ್ ಮಾಡಿದರು, ಈ ಬಾರಿ ಕಂಟೆಸ್ಟ್ ಮಾಡ್ತೀರಾ? ನೋಡಬೇಕು, ಈಗ ಆಗಲಿ, ಟೈಮ್ ಇದೆಯಲ್ಲ. ನಾವು ಯಾವಾಗಲೂ ಪಾರ್ಟಿ ಏನು ಹೇಳ್ತಾ ಇದ್ದಾರೋ ಅದು ಮಾಡ್ಲಿಕ್ಕೆ ತಯಾರಿದ್ದೀವಿ, ನೋಡೋಣ. ಎಸ್, ಒಟ್ಟಾರೆ ಇಚ್ಛಾಶಕ್ತಿಯ ಕೊರತೆ, ಹಾಗಾಗಿ ನಮ್ಮ ರಾಜ್ಯದಲ್ಲಿ ಯಾವುದು ಕೂಡ ಸಾಧ್ಯ ಆಗಿಲ್ಲ. ಇಚ್ಛಾಶಕ್ತಿ ಹೊಂದಿದ್ರೆ ಸಾಕು, ಏನು ಬೇಕಾದ್ರೂ ಮಾಡ್ಬೋದು, ಅದನ್ನು ಕೇಜ್ರಿವಾಲ್ ಸಾಧಿಸಿ ತೋರಿಸಿದ್ದಾರೆ ಅನ್ನೋದು ಇವರ ಅಭಿಪ್ರಾಯ. ಪ್ರತಿಯೊಬ್ಬರು ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ, ಯಾಕೆಂದರೆ ಇವರು ಆತ್ಮವಿಶ್ವಾಸ, ನಾವೇನೋ ಮಾಡ್ತೀವಿ ಆಗುತ್ತೆ ಅಂತ. ನಾನು ಹೇಳಿದೆ ಪಂಜಾಬ್ ಸುಲಭವಾಗಿ ಗೆದ್ದಲ್ಲ ಹಂಗಾಗುತ್ತಾ ಅಂತ, ಸುಲಭವಾಗಿ ನಾವೆಲ್ಲಿ ಗೆದ್ವಿ ಅಲ್ಲೂ ಕೂಡ ಶ್ರಮ ಹಾಕಿದ್ವಿ ಅಂತ ಕೂಡ ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರು. ಪ್ರತಿಯೊಂದು ಚುನಾವಣೆಯೂ ಅಷ್ಟೇ ಆಯಾ ಕಾಲಘಟ್ಟದ ಒಂದಷ್ಟು ಬದಲಾವಣೆಗಳನ್ನ ಮಾಡುತ್ತೆ. 15 ವರ್ಷ ಆಳ್ವಿಕೆ ಮಾಡಿದಂಥ ಶೀಲಾ ದೀಕ್ಷಿತ್ ಸರ್ಕಾರ ನಡೆದಂಥ ನಂತರದ ಚುನಾವಣೆಯಲ್ಲಿ, ಮೊದಲ ಚುನಾವಣೆ ಸರ್ಕಾರ ಬೀಳ್ತು, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಮೈತ್ರಿ ಆಗಿದ್ರು, ನಂತರದ ಚುನಾವಣೆಯಲ್ಲಿ 70 ಸೀಟಲ್ಲಿ 67 ಆಮ್ ಆದ್ಮಿ ಪಕ್ಷ, 3 BJP, ಕಾಂಗ್ರೆಸ್ 0 ಶೂನ್ಯ. ಸೊ ಈ ಹಿನ್ನೆಲೆ ಒಂದಂತೂ ಡೌಟ್ ಇದೆ, ಅದಕ್ಕೆ ನಾನು ನಿಮಾಗಲೇ ಪ್ರಶ್ನೆ ಮಾಡಿದೆ ನಿಮಗೆ, ಕಾಂಗ್ರೆಸ್ಸನ್ನು ಸಾಯಿಸ್ತೀರಾ, BJPನ ಸೋಲಿಸ್ತೀರಾ ಅಂತ. ಅಂದರೆ ಬಹುದೊಡ್ಡ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಶಿಸಿ ಹೋಗ್ತಿದೆ ನಿಮ್ಮ ಡೆವಲಪ್ಮೆಂಟ್, ನಿಮ್ಮ ಎಂಟ್ರಿಯಿಂದ ಅಂತ. ಅವರು ಪ್ರತಿಯೊಂದು ಚಾನಲಲ್ಲಿ ಮಾತಾಡಿದ್ದಾರೆ, ತಾವು ಕೇಳಿರ್ಬೋದು. ಅವ್ರು ಏನು ಹೇಳ್ತಾ ಇದ್ದಾರೆ, ಬೇರೆಯವರಿಗೆ ಅವ್ರ ಬಗ್ಗೆ ನಾವು ಏನು ಮಾತಾಡೋದಿಲ್ಲ. ಜನರಿಗೆ ಏನು ಬೇಕೋ ಜನರ ವೋಟ್ ಹಾಕೇ ಹಾಕ್ತಾರೆ. ಆ ಜನರು ಯಾವಾಗ ಹಾಕ್ತಾರೋ ನಾವು ತಯಾರಿದ್ದೀವಿ, ಅವ್ರಿಗೋಸ್ಕರ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ಅವರು ಅದೇ ಇವತ್ತು ಹೇಳಿದ್ದಾರೆ, ಸಾಯಲಿಕ್ಕೆ ಕೂಡ ತಯಾರಿದೆ ಈ ದೇಶಕ್ಕೋಸ್ಕರ ಅಂತ ಅಷ್ಟೇ. ಎಸ್, ಇವ್ರ ಅಭಿಪ್ರಾಯವನ್ನು ರೇಣುಕಾ ವಿಶ್ವನಾಥ್ ಅವರು ತಿಳಿಸಿದ್ರು, ಈ ಥರ ಸನ್ನಿವೇಶ ಇದೆ, ಹೀಗಾಗಿ ಕೇಜ್ರಿವಾಲ್ ಅವರು ಎಲ್ಲದಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆ ನೋಡೋಣ, ಚುನಾವಣೆ ಇನ್ನೊಂದು ವರ್ಷ ಬಾಕಿದೆ, ಮುಂದಿನ ವರ್ಷ ಇದೇ ಸಮಯಕ್ಕೆ ಚುನಾವಣೆ ಘೋಷಣೆ ಆಗಿರುತ್ತೆ. ಮೇನಲ್ಲಿ ಹೊಸ ಸರ್ಕಾರ ರಾಜ್ಯದಲ್ಲಿ ಬರುತ್ತೆ, ಆ ಹೊಸ ಸರ್ಕಾರ ಯಾವುದು, ಆ ಮುಂದಿನ ಚುನಾವಣೆಯಲ್ಲಿ AAP ಪಾತ್ರ ಎಷ್ಟರ ಮಟ್ಟಿಗಿರುತ್ತೆ, ಏನು ಮಾಡುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೇಡಮ್ ವಿಕ್ಟರಿ ಸಿಂಬಲ್ ತೋರಿಸ್ತಾ ಇದ್ದಾರೆ, ಯಾಕಂದರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಯರ್. ಆಗಲೇ ಹೇಳಿದೆ, 15 ವರ್ಷ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ 0 ಬಂದು ನಿಂತ್ಕೋತು ದೆಹಲಿ, ಹಾಗಾಗಿ ಎಲ್ಲವೂ ಸಾಧ್ಯ, ಏನು ಬೇಕಾದ್ರೂ ಆಗ್ಬೋದು. ಒಂದಂತೂ ಒಂದು ಡೌಟ್ಗಳಿದೆ ಒಂದಷ್ಟು ಜನಕ್ಕೆ, ಆಮ್ ಆದ್ಮಿ ಪಕ್ಷದ ಬೆಳವಣಿಗೆ ಸದ್ಯಕ್ಕೆ ಕಾಂಗ್ರೆಸ್ಗೆ ಅವಕಾಶ ಮಿಸ್ ಮಾಡ್ಬೋದೇನೋ, ಬಟ್ 28ಕ್ಕೆ ಸರ್ಕಾರ ಬರುತ್ತೆ ಅಂತ ಒಂದಷ್ಟು ಜನ ಚರ್ಚೆ ಮಾಡ್ತಾ ಇದ್ರಿ. ಇನ್ನೊಂದಷ್ಟು ಜನ ಭಾಳಷ್ಟು ಜನ ಇದ್ದಾರೆ, ಕಾರ್ಯಕ್ರಮ ನಡೀತಾ ಇದೆ, ಅದಾದ ತಕ್ಷಣ ಬೇರೆಯವ್ರನ್ನ ಮಾತಾಡ್ತೀನಿ. ಒಂದಷ್ಟು ಜನಕ್ಕೆ ಕಾರಲ್ಲಿ ಮೂವ್ ಆಗ್ತಿದ್ದಾರೆ, ಯಾರ್ಯಾರು ಸಿಗ್ತಾರೆ ಯಾರನ್ನು ಬಿಡಲ್ಲ, ಎರಡು ಕೊಡುವ ಮಾತಾಡ್ಸಿ ನಾನು ತಿಳಿಸೇನೆ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.